ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತೊಂದು ತುಂಬ ಸಿಂಪಲ್ಲಾಗಿರುವಂಥ ರೆಸಿಪಿ, ಮೆಂತ್ಯದುಳಿ ಅಥವಾ ಮೆಂತ್ಯದ ಒಗ್ಗರಣೆ ಹುಳಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನು 1 ಕಪ್ನಷ್ಟು ತೊಗರಿ ಬೇಳೆನ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಒಂದಕ್ಕೊಂದು ಹೊಂದ್ಕೊಳ್ಳಂಗಿರಬೇಕು, ಇಲ್ಲಾಂದರೆ ನಂತರ ಸೌಟೆಲ್ಲಾರು ಮ್ಯಾಶ್ ಮಾಡಿಕೊಂಡು ಆ ರೀತಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಲ್ಲದೆ ನಾನು ಇದಕ್ಕೆ 3 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಸಾಸಿವೆ, ಉದ್ದಿನಬೇಳೆ ಒಗ್ಗರಣೆಗೆ, ಅದಲ್ಲದೆ ಮೆಂತ್ಯ ತೊಗೊಂಡಿದ್ದೀನಿ 1 ಮುಕ್ಕಾಲು ಟೀಸ್ಪೂನ್ನಷ್ಟು, ಮತ್ತು 1 ಮೆಣಸಿನ್ಕಾಯಿ ಒಗ್ಗರಣೆಗೆ ಅದು ಕೂಡ, ಹಾಗೆ 1 ¼ ಕಪ್ನಷ್ಟು ಕಾಯಿ ತುರಿ, ಹಸಿ ಕಾಯಿ ತುರಿ. ಇವೆಲ್ಲವೂ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು. ತುಂಬ ಬೇಗನೆ ರೆಡಿ ಮಾಡ್ಕೊಂಬಿಡ್ಬೋದು, ತುಂಬ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ನೋಡಿ, ಬೇಳೆ ಬೆಂದಿರೋದಿದೆಯಲ್ಲ, ಅದಕ್ಕೆ ನಾನು ಇವಾಗ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈ ರೀತಿ ಬೇಳೆ ಬೇಯಿಸುವಾಗ ಕೂಡ ನೀವು ಹಸಿಮೆಣಸಿನ್ಕಾಯಿ ಹಾಕಿ ಒಟ್ಟಿಗೆ ಬೇಯಿಸ್ಕೋಬೋದು, ಅಥವಾ ನಂತರ ಈ ಥರ ಹಾಕಿ ಅದು ಹಸಿಮೆಣಸಿನ್ಕಾಯಿ ಘಾಟೆ ಏನಿದೆ ಕಡಿಮೆ ಆಗುತ್ತೆ, ಅದರ ಫ್ಲೇವರ್ ಕೂಡ ಬೇಳೆನಲ್ಲಿ ಇಳಿಯುತ್ತೆ. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 1-4 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಕುದಿಸೋದೇನು ಬೇಡ. ಬೇಳೆ ಆಲ್ರೆಡಿ ಬೆಂದಿದೆ, ಜಸ್ಟ್ ಹಸಿ ವಾಸನೆ ಹೋದರೆ ಸಾಕು, ಜಸ್ಟ್ ಕುದಿಸ್ಕೊಳ್ಳೋಣ. ತುಂಬ ಟಟ್ ಅಂತ ಬೇಗನೆ ರೆಡಿ ಮಾಡ್ಕೊಂಬಿಡ್ಬೋದು, ಅಷ್ಟೇ ನ್ಯೂಟ್ರಿಷಿಯಸ್ ಕೂಡ. ಬೇಳೆ, ಮೆಂತ್ಯ ಇದೆಲ್ಲ ಹಾಕ್ತಾ ಇದ್ದೀವಲ್ಲ, ಆಮೇಲೆ ನಾನು ಹುಣಸೆ ರಸ ಹಾಕ್ತಾ ಇದ್ದೀನಿ, ಅದನ್ನಷ್ಟೇ ಗಟ್ಟಿ ರಸ ಹಾಕೊಳ್ಳಿ, ತುಂಬ ತೆಳುವಾಗಿ ಹಾಕೋದು ಬೇಡ. ಆಮೇಲೆ ಬೆಲ್ಲ ಯೂಸ್ ಮಾಡೋದಿಲ್ಲ ಇದಕ್ಕೆ, ಬರೀ ಹುಣಸೆ ರಸ ಮಾತ್ರ. ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಯಾವುದೇ ಮಸಾಲ ಇಲ್ಲ ಇದರಲ್ಲಿ, ಜಸ್ಟ್ ಏನು ಒಗ್ಗರಣೆ ಬೇಳೆ ಇಷ್ಟು ಮಾತ್ರ ಇರೋದು. ನೀವು ಸುಸ್ತಾಗಿ ಬಂದಿದ್ದಾಗ ಖಂಡಿತ ಮಾಡ್ಕೊಂಬಿಡ್ಬೋದು, 5-10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಬೇಳೆ ಬೆಂದ ತಕ್ಷಣ ರೆಡಿ ಮಾಡ್ಕೊಂಬಿಡ್ಬೋದು. ಈಗ ನೆಕ್ಸ್ಟು ನೋಡಿ, ಬೇಳೆ ಎಷ್ಟು ಬೆಂದರೆ ಕುದುರೆ ಸಾಕು. ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. 1-1½ ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕೆ ಸಾಸಿವೆ, ಆಮೇಲೆ ಉದ್ದಿನಬೇಳೆ. ಸಾಸಿವೆ ಉದ್ದಿನಬೇಳೆ ಒಂದು ಸ್ವಲ್ಪ ಆಗಲಿ, ಒಂದು ಅರ್ಧದಷ್ಟು ಆದ ನಂತರ ನಾನು ಇದಕ್ಕೆ ಮೆಂತ್ಯ ಮತ್ತು 1 ಮೆಣಸಿನ್ಕಾಯಿ ಸೇರಿಸ್ಕೊತೀನಿ. 1¼ ಟೀಸ್ಪೂನಷ್ಟು ಮೆಂತ್ಯ, ಮೆಂತ್ಯನೇ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ ಇದಕ್ಕೆ, ಚೆನ್ನಾಗಿ ಹುರ್ಕೋಬೇಕು. ಮೆಂತ್ಯ ಎಣ್ಣೆಗೆ ಲಾಸ್ಟಿಗೆ ಹಾಕ್ತಾ ಇದ್ದೀನಿ ಅಂದರೆ ಬೇಗ ಹುರಿದು ಹೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಅದೊಂದು ಅರ್ಧ ಆದಮೇಲೆ ಹಾಕ್ಕೊಳ್ಳೋಣ. ಆಮೇಲೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ, ಎಲ್ಲವನ್ನೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆನಲ್ಲಿ. ಮೆಂತ್ಯ, ಇಂಗು, 1 ಮೆಣಸಿನ್ಕಾಯಿ ಇದೆಲ್ಲ ಸರಿ ಒಳ್ಳೆ ಪರಿಮಳ ಬರುತ್ತೆ, ಇದ್ರ ಫ್ಲೇವರಿಂದನೇ ಹುಳಿ ರುಚಿ ತುಂಬ ಹೆಚ್ಚುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇದು ಉದ್ದಿನಬೇಳೆ ಇದೆಲ್ಲ ಆಗಬೇಕು. ಇನ್ನೇನು ಆಗ್ತಾ ಬರ್ತಾ ಇದೆ ಒಗ್ಗರಣೆ, ಇದಕ್ಕೆ ಒಗ್ಗರಣೆ ಹುಳಿ ಅಂತ ಹೇಳ್ತಾರೆ. ಮೇಯ್ನಾಗಿ ಒಗ್ಗರಣೆ ಏನು ಹಾಕ್ತೀವಿ, ಹುಣಸೆ ರಸ, ಕಾಯ್ತುರಿ ಏನಾಗ್ತಿ, ಅಷ್ಟರಲ್ಲೇ ಇದು ರೆಡಿ ಆಗುತ್ತೆ. ಈಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ, ಲಾಸ್ಟಿಗೆ ಫ್ಲೇಮ್ ಆಫ್ ಮಾಡಿ 1-2 ನಿಮಿಷ ಬಾಡಿಸ್ಕೊಳ್ಳಿ ಸಾಕು. ಇವಾಗ ಏನಿದೆ ಬೆಂದಿರೋ ಬೇಳೆಗೆ ಅದಕ್ಕೆ ಈ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಿದ ನಂತರನೂ ನಾವು ಇದನ್ನು ಕುದಿಸ್ಕೋಬೇಕು, ಯಾಕಂದರೆ ಆ ಮೆಂತ್ಯ ಫ್ಲೇವರ್ ಎಲ್ಲ ಏನಿದೆ ಅದು ಬೇಳೆನಲ್ಲಿ ಇಳಿಬೇಕು. ಆಗ ಚೆನ್ನಾಗಿ ಮಿಕ್ಸ್ ಆದಷ್ಟು ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ರೀತಿ ಬೇಕೋ ಅದು ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲವರು ಗಟ್ಟಿಯಾಗಿ ಕೂಡ ತಿಂತಾರೆ, ಇಲ್ಲಾಂದರೆ ಇದನ್ನು ಸ್ವಲ್ಪ ನೀರು ಹಾಕೋಬೋದು, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ತೀರಾ ತೆಳುವಾಗಿ ಮಾಡೋಕ್ಕೋಬೇಡಿ. ಏನಿತ್ತು ಕಾಯಿ ತುರಿ ಅರ್ಧ ಕಪ್ನಷ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿದ ನಂತರ ಕಾಯಿ ತುರಿ ನಾವು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ನಿಮ್ಗೆ ಬೇಕಿದ್ರೆ ಒಂಚೂರು ನೀರು ಸೇರಿಸ್ಕೊಂಡು 1-2 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಒಂದು ಕುದಿ ಬಂದರೆ ಸಾಕು, ಇದು ರೆಡಿ ಇದೆ. ತುಂಬ ಸುಲಭ ಅಲ್ಲ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ ನೋಡಿ, ತಿಳಿಸಿ ಹೇಗಿದೆ ಅಂತ. ತುಂಬ ಸಿಂಪಲ್ ಯಟ್ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಮೆಂತ್ಯದ ಒಗ್ಗರಣೆ ಹುಳಿ. ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟವಾಗ್ತಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.